ನಿಮ್ಮ ಗಮನ ಶಾಂತವಾದ ಸಮುದ್ರ, ಅನಂತವಾದ ಶಾಂತಿಯಿಂದ ಉಸಿರು ಬರ್ತದೆ, ಅದು ಶಿವ. ಉಸಿರು ಒಳಕ್ಕೆ ಬರ್ತದೆ, ಅನಂತವಾದ ಶಾಂತಿಗೆ ಉಸಿರು ಸೇರಿಕೊಳ್ತದೆ. ಸೊ ಶಾಂತಿಯಲ್ಲಿ ಒಂದು ಅಲೆ ಬಂದ ಹಾಗೆ ಬರ್ತದೆ, ಹುಟ್ಟು ಸಾವು. ಆ ಶಾಂತ ಸಮುದ್ರ ನಾನು, ಶಾಂತಿ ನಾನು. ಓಕೆ, ಆ ಶಾಂತಿಯ ಕಡೆ ಗಮನ ಇರಲಿ. ಆ ಶಾಂತಿ ನಾನು ಅನ್ನೋ ಗಮನದಿಂದ ಹೊಟ್ಟೆ ಮೇಲಕ್ಕೆ ಹೋಗೋದು, ಕೆಳಕ್ಕೆ ಹೋಗೋದು. ಒಂದು ಅಲೆ ಬಂದಾಗಿ, ಸಮುದ್ರ ಅಲೆ ಬರೆದು ಬಂದ ಹಾಗೆ ನೋಡಿ, ನಾನು ಸಮುದ್ರ, ಶಾಂತಿಯ ಸಮುದ್ರ, ಶಿವಸ್ವರೂಪಿ. ನಾನು ಶಾಂತವಾದ ಸಮುದ್ರ, ಅನಂತವಾದ ಶಾಂತಿಯ ಸಮುದ್ರದಲ್ಲಿ ಒಂದು ಅಲೆ ಬಂತು, ಹೊಟ್ಟೆ ಮೇಲಕ್ಕೆ ಹೋಯಿತು, ಅಲೆ ಮೇಲಕ್ಕೆ ಹೋಯಿತು, ಒಂದು ಕ್ಷಣ ನಿಲ್ತು, ಪುನಃ ಕೆಳಕ್ಕೆ ಬಂತು. ಶಾಂತಿಯೇ ಶಾಂತಿ, ಎಲ್ಲ ಕಡೆ ಶಾಂತಿ. ಯಾವುದಾದ್ರು ಯೋಚನೆ ಬಂದರೆ ಶಿವೋಹಂ ನೆನಪು ಮಾಡ್ಕೊಳ್ಳಿ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ದಾನ್ ಕಂತೀವಿ. ಲೈಟ್ ಆನ್ ಮಾಡ್ತೀರಾ? ಎಲ್ರಿಗೆ ಮಾಡ್ಲಿಕ್ಕೆ ಆಯ್ತಾ? ಯಾರಿಗೆ ತುಂಬ ಯೋಚನೆ ಬಂತು? ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ತಾಪಸಗಳು ಬಂತ. ಮನಸ್ಸು ಶಾಂತಿ ಆಗೋದಾಗತ್ತ? ಸೈಲೆಂಟ್ ಆಗೋದಾಗತ್ತ? ಗುರುಜಿಯವರೇ, ಬೆಳಗ್ಗೆ ನಿಮ್ದು ಟೈಮ್ ಇದೆಯಲ್ಲ, ಆಫ್ಟರ್ 5:30 ಅಪ್ ಟು 7, ಸೆವೆನ್ ಲೇಟ್ ಆಯಿತು, 6:30 ಆ ಟೈಮಲ್ಲಿ ಸಿಗುವಂಥ ಒಂದು ಚಿತ್ತ ಶುದ್ಧಿ ಈ ಟೈಮಲ್ಲಿ ಸಿಗ್ತಾ ಇರೋದು ಏನು ಅಂತ ಗೊತ್ತಾಗ್ತದೆ. ಪರವಾಗಿಲ್ಲ, ಅದು ಬೆಳಗಿನ ಟೈಮ್ ಫ್ರೆಶ್ ಆಗಿರ್ತದೆ, ಇಟ್ಸ್ ಓಕೆ. ಈಗಿನ ಹೊಟ್ಟೆ ಸ್ವಲ್ಪ ಹಾಂ, ಅದೇ ಆಯ್ತಲ್ಲ, ಈಗ ಊಟ ಹೊಟ್ಟೆ ತುಂಬ ಊಟ ಆಯ್ತಲ್ಲ, ಸ್ವಲ್ಪ ಆಯ್ತಲ್ಲ. ಇದು ಮಾಡುವಾಗ ನಿದ್ದೆ ಮಾಡಬಾರ್ದು, ಎಚ್ಚರ ಇರಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಸೋಹಂ ಅಥವಾ ಶಿವೋಹಂ ಧ್ಯಾನ ಅಂತ ಹೆಸರು. ಇದಕ್ಕೆ ಬೇರೆ ಬೇರೆ ಸ್ಟೆಪ್ಸ್ ಇದೆ, ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆಯಿತಾ? ದಿನಕ್ಕೆ ಎಷ್ಟೊತ್ತು ಮಾಡಲಿಕ್ಕಾಗತ್ತೆ ಕಂಫರ್ಟಬಲಿ? ಅದೇ, ಮನಸ್ಸು ಎಷ್ಟೊತ್ತು ಮಾಡಲಿಕ್ಕಾಗತ್ತೆ ಅಂತ ಪ್ರಶ್ನೆ. ಹಾಂ, ಸೊ ದಿನಕ್ಕೆ 20 minutes ಮಾಡಲಿಕ್ಕಾಗತ್ತೆ ಇದನ್ನು ಪ್ರಾಕ್ಟೀಸ್. 20 minutes ಮಾಡಬೇಕು ದಿನಕ್ಕೆ, 20 ನಿಮಿಷದಿಂದ ಅರ್ಧ ಗಂಟೆ ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಸ್ವಲ್ಪ ಮನಸ್ಸು ಸೈಲೆಂಟಲ್ಲಿ ಸಾಗುತ್ತೆ. ಶಿವೋಹಂ ಅಂತ, ನಾನು ಶಿವಸ್ವರೂಪಿ ಅಂತ ಮನಸ್ಸಿಗೆ ಬರ್ತದೆ. ಶಿವಸ್ವರೂಪಿ ನಾನು ಅಂತ ಉಸಿರು ಹೇಳ್ತಾ ಇದೆ ಆಲ್ರೆಡಿ, ಆದರೆ ಮನಸ್ಸು ಕೇಳ್ತಾ ಇಲ್ಲ. ಗುರುಜಿಯವರು, ಇದಕ್ಕೆ ತಮ್ಮ ಗೈಡೆಡ್ ಇದೆಯಲ್ಲ, ಅದು ಸರಿನೋ ನಾವು ಸ್ವಯಂ ಮಾಡೋ ಸರಿ? ಎರಡು ಯಾವುದೇ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವ ಕನ್ವೀನಿಯಂಟ್ ಅದು. ಆಯಿತಾ? ಇಷ್ಟು ಕ್ಲಿಯರ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಇದು ಸೈಲೆಂಟ್ ಮಾಡಲಿಕ್ಕೆ ಮನಸ್ಸು. ಈ ಧ್ಯಾನದ ಇದರ ವಿಶೇಷ ಏನಂದರೆ, ಇದನ್ನು ನೀವು ದಿನಕ್ಕೊಂದು 10-20 ನಿಮಿಷ ಕೂತ್ಕೊಂಡು ಮಾಡಬೇಕು. ಆಯಿತಾ? ಕಣ್ಣು ಬಿಟ್ಕೊಂಡು ಮನಸ್ಸು ಸೈಲೆಂಟ್ ಆಗಲಿ ಶುರು ಆಗುತ್ತೆ. ಕಡೆಗೆ ನೀವು ಏನೇ ಕೆಲಸ ಮಾಡ್ತಾಯಿದ್ರು, ಒಂದು ಕ್ಷಣ ಗಮನ ಕೊಡಬೇಕು. ಪುನಃ ಮನಸ್ಸು ಸೈಲೆಂಟ್ ಆಗುತ್ತೆ. ಓಕೆ, ಸೊ ದಿನಕ್ಕೆ ಒಂದು ಸ್ವಲ್ಪ ಸಲ ಏನೇ ಕೆಲಸ ಮಾಡ್ತಾಯಿದ್ರು ವಾಪಸ್ ಶಿವಸ್ವರೂಪಿ ನಾನು ಅಂತ ನೆನಪು ಮಾಡ್ಕೋಬೇಕು. ಸಿಂಪಲ್ಲಾಗಿ ಗಮನ, ಕಣ್ಣು ಮುಚ್ಕೊಂಡು ಮುಚ್ಕೋಬೋದು, ಕೆಲಸ ಕಣ್ಣು ತೆರೆದು ಮಾಡ್ಬೋದು. ಕಣ್ಣು ತೆರೆದು ಹೇಗಂದರೆ, ನೀವು ಈಗ ಯಾರತ್ರ ಮಾತಾಡ್ತಿರ್ತೀರಪ್ಪ, ಅಟೆನ್ಷನ್ ಹೊಟ್ಟೆ ಕಟ್ತೇವೆ ನೋಡಿ, ಶಿವೋಹಂ. ಸೊ ಏನು ಮಾಡಬೇಕು, ಪುನಃ ಪುನಃ ನಾನು ಶಿಲ್ಪ, ನಾನು ಅಂತ, ನಾನು ಭಾಗ್ಯಲಕ್ಷ್ಮಿ, ನಾನು ಅತ್ತೆ, ನಾನು ಸೊಸೆ ಅನ್ನೋದಾಗಿ ನಾನು ಶಿವಸ್ವರೂಪಿ ಅಂತ ಪುನಃ ಧಾವಿಸ್ಕೋಬೇಕು. ಇಲ್ದಿದ್ರೆ ಏನಾಗ್ತೀರಾ, ಹುಟ್ಟುವಾಗ ಏನು ನಿಮಗೆ ಹೆಸರು? ಹುಟ್ಟುವಾಗ ಹೆಸರಿಲ್ಲ, ಮಧ್ಯೆ ಹೆಸರು ಬಂತು, ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ರಾಜ್ಯಲಕ್ಷ್ಮಿ ಹೆಸರು ಬಂತು. ಆಯಿತಾ? ಆ ಹೆಸರು ನಾನಲ್ಲ, ಶಿವಸ್ವರೂಪಿ ನಾನು ಅಂತ ಉಸಿರು ಮಾಡ್ತಾ ಕಾಣ್ತಾ ಮನಸ್ಸು ಶಾಂತ ಆಗುತ್ತೆ. ಸಾಯುವಾಗ ಹೆಸರಿಲ್ಲದೆ ಶಿವಸ್ವರೂಪಿಯಾಗಿ ಸಾಯ್ತೀರ. ಸಾಯುವ ಕಾಲದಲ್ಲಿ ಏನು ಬರಬೇಕು? ಶಿವಸ್ವರೂಪಿ ನಾನು ಅಂತ ಬರಬೇಕು, ಮತ್ತೇನಲ್ಲ. ಹಾಂ, ಶಿವಸ್ವರೂಪಿ ನಾನು, ಶಿವಸ್ವರೂಪಿ ಅಂತ ಗೊತ್ತಾಗುತ್ತೆ ಉಸಿರು ಅಷ್ಟೇ. ಆ ಉಸಿರಿನ ಕಡೆ ಗಮನ ಹೋದ ಕೂಡಲೇ ಸಾಯುವಾಗ ಕಡೆಗೆ ಗಮನ ಎಲ್ಲೂ ಹೋಗಲ್ಲ, ಉಸಿರಿನ ಕಡೆ ಹೋಗೋದು. ಸಾಯುವಾಗ ತಲೆ ಎಲ್ಲೆಲ್ಲೂ ಹೋಗುತ್ತೆ ಮನಸ್ಸು, ಕಡೆಗೆ ಉಸಿರು ಇಮಿಡಿಯೇಟ್ಲಿ ಏನು ಬರ್ತದೆ? ಶಿವಸ್ವರೂಪಿ ನಾನು ಅಂತ ಬರ್ತದೆ, ಶಿವೋಹಂ. ಗೊತ್ತಾಯ್ತಾ? ಸೊ ಸಾಯುವ ಕಾಲದಲ್ಲಿ ಏನು ನಿಮ್ಗೆ ಏನು ಬರ್ತದೆ ಅದೇ ನೀವು ಆಗೋದು.
ಸೊ ಉಸಿರಿನ ಕಡೆಗೆ ಉಸಿರು ಶಿವಸ್ವರೂಪಿ ನಾನು ಶಿವೋಹಮ್ ಅಂತ ಅರ್ಥ ಮಾಡಿಕೊಂಡ್ರೆ ಶಿವಸ್ವರೂಪಿ ಆಗಿರ್ತೀರ. ಸೊ ಪ್ರತಿ ಸಲ ಕೆಲಸ ಮಾಡುವಾಗ ನೀವು ಯಾರನ್ನೇ ಮಾತಾಡ್ತೀರಿ, ನೆಂಟರು ಬಂದರು ಮಾತಾಡಿ, ಅವ್ರು ಮಾತಾಡ್ತೀರಿ ಅವ್ರಿಗೆ ಪಾಪ ನೀವು ಇಲ್ಲಿ ಹೊಟ್ಟೆ ನೀವು ಶಿವಸ್ವರೂಪಿ ಬಗ್ಗೆ ಶಿವೋಹಮ್ ಅನ್ನ ಮಾಡ್ತೀನಿ ಗೊತ್ತಿಲ್ಲ. ಪ್ರತಿ ಕ್ಷಣ ಓಕೆ ಉಸಿರು ಹೇಳ್ತಾ ಇದೆ ಶಿವಸ್ವರೂಪಿ ನಾನು ಅಂತ ಮನಸ್ಸು ಕೇಳ್ಕೋಬೇಕು. ಆಯಿತಾ, ಮನಸ್ಸು ಕೇಳ್ಕೋಬೇಕಾದ್ರೆ ಮನಸ್ಸು ಹೊಟ್ಟೆ ಕಡೆ ತೆಗೊಂಡ ಅಷ್ಟೇ. ಕಷ್ಟ ಇದೆಯಾ? ಮಾಡಿ 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 ಮನಸ್ಸು ಶಾಂತ ಆಗುತ್ತೆ, ಶಿವಸ್ವರೂಪಿ ಆಗುತ್ತೆ. ಉಸಿರು ನಿಮಗೆ ಕ್ಷಣ ಕ್ಷಣ ಹೇಳ್ತಾ ಇದೆ, 21,000 ಆಸರ ಹೇಳ್ತದೆ ಶಿವಸ್ವರೂಪಿ ನಾನು ಶಿವಂ ನಾನು ಅಂತ ಹೇಳ್ತದೆ. ಮನಸ್ಸು ಕೇಳಬೇಕು, ಮನಸ್ಸು ಕೇಳಬೇಕಾದ್ರೆ ಮನಸ್ಸನ್ನು ಹೊಟ್ಟೆ ಕಡೆ ತೆಗೊಳ್ಬೇಕು. ಅದನ್ನು ನೀವು ಕಣ್ಣು ತೆರೆದು ಮಾಡ್ಬೋದು. ಯಾರ ಹತ್ರ ಮಾತಾಡ್ತಿರೋ, ಟಿ ವಿ ನೋಡ್ತಿರೋವಾಗ ಉಸಿರಾಡದಲ್ಲಪ್ಪ, ಹೊಟ್ಟೆ ಕಡೆ ನಾಭಿ ಕಡೆ ಉಸಿರಾಡ ಕಡೆ ಗಮನ ಕೊಡ್ಬೇಕು. ಉಸಿರಾಡ ಕಡೆ ಗಮನ ಕೊಡೋ ಮನಸ್ಸು ಎಲ್ಲೆಲ್ಲ ಹೋಗುತ್ತೆ? ನಾಭಿ. ಗೊತ್ತಾಯ್ತಾ? ಸುಲಭ, ಪ್ರಾಕ್ಟೀಸ್ ಮಾಡ್ತೀರಾ? ಇದು ಶಿವೋಹಂ ಧ್ಯಾನ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ನೆಕ್ಸ್ಟ್ ಟೈಮ್, ಸರಿನಾ? ಈಗ ಎರಡನೇದು ಸಹಜ ಸಮಾಧಿ. ಓಕೆ, ಅದನ್ನು ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ. ಸಹಜ ಸಮಾಧಿ ಅಂದರೆ ಎಲ್ಲ ಕಡೆ ಆಕಾಶ ತುಂಬಿಕೊಂಡಿದೆ, ಸ್ಪೇಸ್, ರೈಟ್? ಸ್ಪೇಸ್ ಇಲ್ಲದ ಜಾಗ ಇದೆಯಾ? ನಿಮ್ಮ ಶರೀರದೊಳಗೆ ಸ್ಪೇಸ್ ಇದೆಯಾ, ಅವಕಾಶ ಇದೆಯಾ? ಹಾಂ, ಇಲ್ಲ. ಶರೀರದಲ್ಲಿ ಕಣ ಕಣಗಳ ಸ್ಪೇಸ್ ತುಂಬಿಕೊಂಡಿದೆ. ಇಲ್ಲದ್ರೆ ಶರೀರದಲ್ಲಿ ಅಂಗಗಳು ಇರ್ತವೆ ಇಲ್ಲಿ, ಆ ಪ್ರತಿ ಅಂಗದ ಒಂದೊಂದು ಕಣ ಇರ್ತದೆ, ಅದ್ರ ಮಧ್ಯೆಲ್ಲ ಗ್ಯಾಪ್ ಇದೆ, ಗ್ಯಾಪ್ ಇದೆ. ಆಕಾಶ ಸ್ಪೇಸ್ ಒಳಗೆ ತುಂಬಿಕೊಂಡಿದೆ, ಹೊರಗೆ ತುಂಬಿಕೊಂಡಿದೆ. ಅರ್ಥ ಆಗ್ತಿದೆಯಾ? ಈ ಧ್ಯಾನದಲ್ಲಿ ಸಹಜ ಸಮಾಧಿ ಅಂದರೆ ನಿಮ್ಮ ಮನಸ್ಸನ್ನು ಇನ್ನರ್ ಸ್ಪೇಸ್ ಅಂದರೆ ಶರೀರದ ಒಳಗಿರುವ ಅವಕಾಶದೊಳಗೆ ತಗೊಳ್ಬೇಕು. ಇಲ್ಲಿಗೆ ತಲೆಯಿಂದ ಪಾದದವರೆಗೆ ಒಳಗೆ ಅವಕಾಶ ಇದೆ, ಆ ಶರೀರದಿಂದ ಪಾದದ ತಲೆಯೊಳಗೆ ಅವಕಾಶದೊಳಗೆ ಮನಸ್ಸು ತಗೊಳ್ಬೇಕು. ಆಯಿತಾ? ಮನಸ್ಸು ಎಲ್ಲೆಲ್ಲ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ವಾಪಸ್ ಪುನಃ ಇನ್ನರ್ ಸ್ಪೇಸಿಗೆ ಕಡೆಗೊಳ್ಬೇಕು. ಆಯಿತಾ? ಇನ್ನರ್ ಸ್ಪೇಸಲ್ಲಿ ಹೃದಯ ಗುಂಡಿ ಇದೆ, ಹೃದಯ ಗುಂಡಿ ಇಲ್ಲಿ ಒಂದು ಪಿಟ್ಟಿದೆಯಲ್ಲ, ಅಲ್ಲಿ ಒಳಗಡೆ ಗಮನ ತಗೊಳ್ಬೇಕು. ಇಡೀ ಒಳಗೆ ಇನ್ನರ್ ಸ್ಪೇಸ್ ಇದೆ, ಅಲ್ಲಿ ಹೃದಯ ಗುಂಡಿಯಲ್ಲಿ ಹೃದಯ ಅಲ್ಲ, ಇದಲ್ಲ, ಇಲ್ಲಿ ಸಣ್ಣದಾಗಿ ಕಂಪನ ಆಗ್ತಿರುತ್ತೆ, ಸಣ್ಣದಾಗಿ, ಅದು ಶಕ್ತಿ. ಓಕೆ, ಶಿವ ಶಕ್ತಿ, ಕಾನ್ಷಿಯಸ್ನೆಸ್ ಎನರ್ಜಿ ಇಲ್ಲಿ ಆಗ್ತಾ ಇರ್ತದೆ, ಇಲ್ಲಿ ಒಳಭಾಗದಿಂದ ಆ ಇನ್ನರ್ ಸ್ಪೇಸಲ್ಲಿ ನಿಮ್ಮ ಗಮನ ಅಲ್ಲಿ ಇಟ್ಕೋಬೇಕು. ಆಯಿತಾ? ಸೊ ನಿಮ್ಮ ಗಮನ ಹೊರಗೋಯ್ತು, ಸಿನಿಮಾ ಥಿಯೇಟ್ರಿಗೆ ಹೋಯ್ತು, ಪುನಃ ಪ್ರಶ್ನೆ ಹೇಳ್ಕೊಂಡು ಬರಬೇಕು ಇಲ್ಲಿಗೆ, ಪ್ರಶ್ನೆ ಕೇಳಬೇಕು, ನಾನು ಯಾರು ಅಂತ. ಕೋಹಂ, ನಾನು ಯಾರು ಉತ್ತರ ಬೇಡ, ನಾನು ಯಾರ, ನಾನು ಶಿವಸ್ವರೂಪಿ. ಸೊ ನಾನು ಯಾರು ಅಂತ ಪ್ರಶ್ನೆ ಕೇಳಬೇಕು ಅಷ್ಟೇ, ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ, ಮನಸ್ಸಲ್ಲಿ ಸೆಟ್ಲ್ ಆಗುತ್ತೆ. ಆಯಿತಾ? ನಾನು ಹೇಳ್ತೀನಿ ಈಗ, ಹೇಳಿದ ಹಾಗೆ ಮಾಡ್ತಾ ಹೋಗಿ. ಲೈಟ್ ಆಫ್ ಮಾಡಿ. ಎಲ್ಲ ಕಣ್ಣು ಮುಚ್ಕೊಳ್ಳಿ. ಸಹಜ ಸಮಾಧಿ ಅಭ್ಯಾಸ. ಎಲ್ಲ ಕಡೆ ಆಕಾಶ ತುಂಬಿಕೊಂಡಿದೆ, ಅವಕಾಶ ತುಂಬಿಕೊಂಡಿದೆ, ನಮ್ಮ ಶರೀರದ ಒಳಗೆ, ಶರೀರದ ಹೊರಗೆ. ಅವಕಾಶ ಎಲ್ಲ ಕಡೆ ಒಂದೇ, ಒಳಗಾಗಲಿ ಹೊರಗಾಗಲಿ ಒಂದೇ ಅವಕಾಶ. ಅವಕಾಶಕ್ಕೆ ಯಾವ ತಡೆಯೂ ಇಲ್ಲ, ಶರೀರದ ಒಳಗಿರುವ ಅವಕಾಶ, ಹೊರಗಿರುವ ಅವಕಾಶ. ಮನಸ್ಸನ್ನು
ತಲೆಯಿಂದ ಪಾದದವರೆಗಿರೋ ಶರೀರದ ಒಳಗಿನ ಅವಕಾಶದ ಕಡೆ ತಗೊಂಡೋಗಿ. ಬಿಕಮ್ ಅವೇರ್ ಆಫ್ ದಿ ಇನ್ನರ್ ಸ್ಪೇಸ್. ನಿಧಾನವಾಗಿ ಗಮನವನ್ನು ಶರೀರದ ಒಳಗಿನ ಅವಕಾಶದ ಕಡೆ ತಗೊಂಡೋಗಿ. ಶರೀರದ ಒಳಗಿನ ಅವಕಾಶದಲ್ಲಿ ನಿಮ್ಮ ಎದೆಯ ಗುಂಡಿಗೆಯ ಭಾಗದಲ್ಲಿ ಸಣ್ಣದಾಗಿ ಕಂಪನ ಆಗ್ತಾ ಇರ್ತದೆ. ಆ ಕಂಪನದ ಕಡೆ ಮನಸ್ಸು ನೆಲೆಸಲಿ. ನಿಮಗೆ ಇಷ್ಟದೇವ, ಇಷ್ಟದೇವತೆ ಅಥವಾ ಗುರು ಅಥವಾ ಬೆಳಕು, ಬೆಳಕಿನ ಸ್ವರೂಪವಾಗಿ, ಜ್ಯೋತಿ ಸ್ವರೂಪವಾಗಿ ಅಲ್ಲಿ ಭಗವಂತ ಇದ್ದಾನೆ ಅನ್ನೋ ಭಾವನೆಯಿಂದ ಕೂತ್ಕೊಳ್ಳಿ. ನಿಮ್ಮ ಭಗವಂತನ ರೂಪ, ಗುರುವಿನ ರೂಪ ಅಥವಾ ಬೆಳಕು ಅಥವಾ ಕೇವಲ ಕಂಪನ, ಆ ಕಂಪನ ರೂಪದಲ್ಲಿ ಭಗವಂತನ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವ ಕಡೆ ಗಮನ ಇರಲಿ. ಗಮನ ಶರೀರದ ಒಳಗಿನ ಅವಕಾಶದಲ್ಲಿರಲಿ. ಆ ಹೃದಯ ಭಾಗದಲ್ಲಿ ಕಂಪನ ಆಗ್ತಾ ಇರ್ತದೆ, ಆ ಕಂಪನದಲ್ಲಿ ಭಗವಂತನ ಶಕ್ತಿ ಇದೆ, ಭಗವಂತನ ಅಥವಾ ಗುರುವಿನ ರೂಪ ಅಥವಾ ಬೆಳಕಿನ ರೂಪ ಅಲ್ಲಿ ಇದೆ. ಅಲ್ಲಿಂದ ಶಾಂತಿ ಶರೀರದ ಒಳಗೆಲ್ಲ ಹರಡ್ತಾ ಇದೆ, ಎಲ್ಲ ಕಡೆ ಹರಡ್ತಾ ಇದೆ ಅಂತ ಇರಲಿ. ಮನಸ್ಸಿನ ಗಮನ ಅಲ್ಲೇ ಇರಲಿ. ಮನಸ್ಸು ಹೊರಗೆ ಹೋದ ಕೂಡಲೇ ಪ್ರಶ್ನೆ ಮಾಡಿ ನಾನು ಯಾರು ಅಂತ, ಪುನಃ ಮನಸ್ಸು ಅಲ್ಲಿಗೆ ಬರ್ತದೆ, ಎಲ್ಲಿಗೆ? ನನ್ನ ಎದೆಯ ಗುಂಡಿಗೆ ಭಾಗಕ್ಕೆ, ಶರೀರದ ಒಳಗಿನ ಅವಕಾಶದಲ್ಲಿ.
ಯಾವುದು ಯೋಚನೆ ಬಂದರೆ ಕೋಹಂ ನಾನು ಯಾರು ಅಂತ ಪ್ರಶ್ನೆ ಮಾಡಿ ಅಷ್ಟೇ. ಮನಸ್ಸು ಶಾಂತ ಆಗ್ತದೆ, ಪುನಃ ಹೃದಯ ಭಾಗದಲ್ಲಿ ಕೇಂದ್ರೀಕೃತ ಆಗ್ತದೆ.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಇದನ್ನು ಕಂತೀವಿ. ಲೈಟ್ ಆನ್ ಮಾತ್ರ. ಸೊ ಎಲ್ರಿಗೂ ಮಾಡ್ಲಿಕ್ಕೆ ಆಯ್ತಾ? ಯಾರಿಗಾದ್ರು ಏನು ಡಿಫಿಕಲ್ಟೀಸ್ ಇದೆಯಾ, ಪ್ರಶ್ನೆ ಇದೆಯಾ? ಮನಸ್ಸು ಸೈಲೆಂಟ್ ಆಯ್ತಾ? ಸೈಲೆಂಟ್ ಇರ್ತದ? ಥಾಟ್ಸ್ ಬರ್ತಾ ಇದ್ವಾ? ಅಲ್ಲಿ ಪಲ್ಸೇಷನ್ ಗೊತ್ತಾಗತ್ತಾ ಎಲ್ರಿಗೂ? ಇಲ್ಲಿ ಎಲ್ರಿಗೂ ಗೊತ್ತಾಗತ್ತ? ಮನಸ್ಸು ಅಲ್ಲಿ ನಿಲ್ತದ? ಒಳಗಿನ ಸ್ಪೇಸ್ ಅಲ್ಲಿ ಖಾಲಿ ಗೊತ್ತಾಗತ್ತಾ? ಅಲ್ಲ, ಅದು ಗಮನಿಸ್ಬೇಕು. ಅವಾಗ ಥಾಟ್ಸ್ ಕಡಿಮೆ ಆಗತ್ತೆ. ಓಕೆ, ಸೊ ಇದಕ್ಕೆ ಸಹಜ ಸಮಾಧಿ ಅಥವಾ ಕೋಹಂ ಧ್ಯಾನ ಅಂತ. ಕೋಹಂ ಅಂದ್ರೆ ವ್ಯಾಯಾಮ. ಓಕೆ, ಸಹಜ ಸಮಾಧಿ ಅದು ನ್ಯಾಚುರಲ್ ಸ್ಟೇಟ್. ಮನಸ್ಸು ಸೈಲೆಂಟಾಗಿ ಸೈಲೆಂಟಾಗಿ ಫೈನಲಿ ಈ ಸ್ಟೇಟಿಗೆ ಬರಬೇಕು. ಯಾವಾಗ ಎಚ್ಚರ ಸ್ಥಿತಿಯಲ್ಲಿ ಏನು ಕೆಲಸ ಮಾಡುವಾಗಲೂ ಥಾಟ್ಲೆಸ್. ಎಷ್ಟು ಥಾಟ್ ಬೇಕೋ ಅಷ್ಟು ಅನ್ನಿಸಿದ ಥಾಟ್ಸು ಖಾಲಿ ಆಗಬೇಕು. ಇದನ್ನು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಶಿವೋಹಂ ಕೋಹಂ ಎರಡು ಧ್ಯಾನ, ಬರೀ ಎರಡೇ ಧ್ಯಾನ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. 20 ನಿಮಿಷ ಅದು, 20 ನಿಮಿಷ ಇದು. ಜಾಸ್ತಿ ಹೊತ್ತಾದ್ರೆ ಜಾಸ್ತಿ ಹೊತ್ತು ಮಾಡಿ. ಮಾಡ್ತಾ 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 ಮೈಂಡು ಫುಲ್ ಸೈಲೆಂಟ್ ಆಗುತ್ತೆ, ಶಿವಸ್ವರೂಪಿ ಆಗಿಬಿಡ್ತದೆ. ಶಿಲ್ಪ ಎಲ್ಲ ಹೋಗ್ಬಿಡ್ತದೆ. ಹೆಸರೇನು? ಕಾವ್ಯ, ಶಿಲ್ಪ, ಸಂಗೀತ, ಡ್ಯಾನ್ಸು ಎಲ್ಲ ಹೋಗ್ಬಿಟ್ಟು ಶಿವಸ್ವರೂಪಿ ಆಗ್ಬಿಡ್ತದೆ. ಬೇಕಾಗಿಂತವಲ್ಲ, ಶಿವಸ್ವರೂಪಿ, ನಾನು ಭಗವತ್ ಸ್ವರೂಪಿ, ಚೈತನ್ಯ, ಶಾಂತ, ಅದು ನಿಲ್ಲಿಸ್ಕೊಳ್ಳುತ್ತೆ. ಸಿಂಪಲ್. ಪ್ರಾಕ್ಟೀಸ್ ಮಾಡ್ತೀರಲ್ಲ, ಕ್ಲೋಸ್ ಮಾಡೋ ಜೊತೆಗೆ.